ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ರ, ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಸೊ ಇಷ್ಟು ದಿನ ಬರೀ ಕುಕಿಂಗ್ ವಿಡಿಯೋಸ್ ಮಾಡ್ತಾಯಿದ್ದೆ, ನಾನು ಕ್ಯಾಮ್ರಾ ಮುಂದೆ ಬಂದಿರಲಿಲ್ಲ. ಸೊ ಇವತ್ತಿಂದ ನಾನು ಕ್ಯಾಮ್ರಾ ಮುಂದೆ ಇರ್ತೀನಿ. ಹಾಗೆ ಇನ್ನು ಮುಂದೆ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇನ್ನು ನಮ್ಮ ಚಾನಲ್ಗೆ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಅಂತೂ ಮರಿಲೇಬೇಡಿ. ನೀವೆಷ್ಟು ಲೈಕ್ಸ್ ಮಾಡ್ತೀರೋ ಅದು ತುಂಬ ಜನಕ್ಕೆ ರೀಚ್ ಆಗುತ್ತೆ, ಹಾಗೆ ನಮ್ಮ ವಿಡಿಯೋಸು ಇನ್ನು ಹೆಚ್ಚು ಹೆಚ್ಚು ವ್ಯೂಸ್ ಆಗ್ತಾ ಹೋಗುತ್ತೆ. ಸೊ ನಾನು ಇವಾಗ ಒಂದು ಕುಕಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ, ಅದು ಎಗ್ ಕರಿ. ನೋಡಿ, ನೀವು ಟೇಸ್ಟ್ ಮಾಡಿ. ಇಷ್ಟು ದಿನ ಹಾಕಿರೋ ಕುಕಿಂಗ್ ವಿಡಿಯೋಸ್ ಕೂಡ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರ. ಸೊ ಹಾಗೆ ಇದು ಕೂಡ ಮುಂದೆ ಹೀಗೆ ಬರ್ತಾ ಇರುತ್ತೆ, ರೆಸ್ಪಾನ್ಸ್ ಮಾಡ್ತಾ ಇರಿ. ನೋಡಿ, ಇವಾಗ ಎಗ್ ಕರಿ ಮಾಡ್ತಾ ಇದ್ದೀನಿ, ಅದನ್ನು ನೋಡ್ಕೊಂಡ್ಬನ್ನಿ. ಮತ್ತು ಎಗ್ ಗ್ರೀನ್ ಕರಿ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಮೂರು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಕೊಂಡು, ಹಾಗೆ ಗೋಡಂಬಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ತಾ ಇದ್ದೀನಿ. ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಆರಕ್ಕೆ ಬಿಡೋಣ. ಇಲ್ಲಿ ಇವಾಗ ನಾನು ಆರು ಮೊಟ್ಟೆನ ಕುದಿಸಿಟ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡ್ಬೋದು, ಇವಾಗ ಆರಿದೆ. ನಾನು ಇವಾಗ ಮಿಕ್ಸಿಗೆ ಹಾಕೋತೀನಿ. ಮಿಕ್ಸಿ ಹಾಕ್ಕೊಂಡ ನಂತರ ಇದನ್ನು ಒಗ್ಗರಣೆ ಹಾಕಿ. ಇವಾಗ ಮಿಕ್ಸಿ ಆಯಿತು, ಸೊ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಏನೇನು ಸ್ವಲ್ಪ ಬೇಕಾಗಿರುವ ಸಾಮಗ್ರಿಗಳೇನಂದರೆ, ಅಜ್ಕಾರ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಗ್ಗರಣೆ ಹಾಕೋಣ. ಇದು ಸಿಂಪಲ್ ರೆಸಿಪಿ ಆಗಿರುತ್ತೆ, ಸೊ ಈಸಿ, ಒಂದು 10 ನಿಮಿಷದಲ್ಲಿ ಮಾಡಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹೀಗೆ ಕಲಕ್ತಾ ಇದ್ದೀನಿ. ಇವಾಗ ನಾನೇನು ತೋರಿಸಿದ್ನೆಲ್ಲ ಮಸಾಲ ಇದೆಲ್ಲ ಹಾಕ್ತೀನಿ. ಇದೆಲ್ಲ ಮಸಾಲ ಕೂಡ್ಕೊಳ್ಳಿ. ಇದೆಲ್ಲ ಮಸಾಲ ಕೂಡ್ಕೊಂಡ ನಂತರ ಸ್ವಲ್ಪ ಕಸ್ತೂರಿ ಮೆಂತೆ ಹಾಗೆ ಮೊಸರು ಸೇರಿಸ್ಬಿಟ್ಟು ಆಮೇಲೆ ಎಗ್ ಹಾಕಿ. ಕಸ್ತೂರಿ ಮೆಂತೆ ಮತ್ತು ಮೊಸರು ಸೇರಿಸಿದ್ದೀನಿ. ಇವಾಗ ಇದೊಂದು ಸ್ವಲ್ಪ ಒಂದು 5 ನಿಮಿಷ ಕುದಿಬೇಕು. ನಾನಿವಾಗ ಜಾಸ್ತಿ ವಿಡಿಯೋ ಮುಂದೆ ಕಾಣ್ತಿಲ್ಲ, ಇವಾಗ ಬರೀ ಕುಕಿಂಗ್ ವಿಡಿಯೋಸ್ನೇ ಮಾಡ್ತಾ ಇದ್ದೀನಿ. ಸೊ ಇದು ಕ್ಲಿಯರಾಗಿ ನಿಮ್ಗೆ ಗೊತ್ತಾಗಲಿ ಅಂತ ಅನ್ನೋದಕ್ಕಷ್ಟೇ. 5 ನಿಮಿಷದಲ್ಲಿ ಆಗ್ಬಿಡುತ್ತೆ ಇದು ಎಲ್ಲ. ನೋಡಿ, ಆಯಿತು. ಇವಾಗ ಇದು ಸ್ವಲ್ಪ ಕುದಿಲಿ, ಕುದಿದ ನಂತರ ಫ್ರೆಂಡ್ಸ್ ಒಂದೊಂದೇ ಕಟ್ ಮಾಡಿರೋ ಎಗ್ನ ಹಾಕಿದ್ದೀನಿ. ಇದೊಂದು 5 ನಿಮಿಷ ಕುದ್ದರೆ ಟೇಸ್ಟ್ ಸೂಪರ್ ಆಗಿರುತ್ತೆ. ಇವಾಗ ಇದು ತೆಳಗೆ ಕಾಣಿಸ್ತಿರ್ಬೋದು, ಅದು ಕುದ್ದಾದ ನಂತರ ಗ್ರೇವಿ ಥರ ಬರುತ್ತೆ. ಇಷ್ಟೇ ಸಿಂಪಲ್ ರೆಸಿಪಿ, ನೀವು ಕೂಡ ಟ್ರೈ ಮಾಡ್ಬೋದು. ಇದು ಬೇಗ ಆಗ್ಬಿಡುತ್ತೆ, ಕ್ವಿಕ್ ಆಗಿಬಿಡುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ, ಲೈಕ್ ಆಗಿದೆಯೋ ಶೇರ್ ಮಾಡಿ. ಹಾಗೆ ನಮಗೋಸ್ಕರ ಒಂದು ಲೈಕು, ಹಾಗೆ ಸಬ್ಸ್ಕ್ರೈಬು, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ. ಹಾಗೆ ಇದು ಹೇಗೆ ಬಂದಿದೆ ಅಂತ ನಾನು ತೋರಿಸ್ತೀನಿ, ಫೋಟೋ ಹಾಕಿರ್ತೀನಿ ನೋಡಿ.